ಹುಲಿಯನ ಶಿಕಾರಿಗೆ ಅಕಾಡ ಕಿಳಿದ್ರ ರಾಜಾ ಹುಲಿ ವರ್ಣದಲ್ಲಿ ವಿಜಯ ಸಂಕಲ್ಪ ಮಾಡಿದ್ರ ರಾಜಾ ಹುಲಿ ಡಗರು ವರ್ಸಸ್ ರಾಜಾ ಹುಲಿ ಫೈಟ್ ಈಗ ಜೋರ ಆಗ್ತಿದೆ ವರ್ಣದಲ್ಲಿ ವಿಜಯ ಸಂಕಲ್ಪ ಮಾಡಿದ್ರ ರಾಜಾ ಹುಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಬಲ ಆಕಾಂಕ್ಷಿ ಪ್ರಬಲ ಅಭ್ಯರ್ಥಿಯನ್ನ ಇಳಿಸುವಂತ ಒಂದು ಪ್ಲಾನ್ ರಾಜ್ಯದಲ್ಲಿ ವರುಣ ಕದನ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗುವಂತ ಎಲ್ಲಾ ಚಾನ್ಸಸ್ ಇದೆ ಯಾಕಂದ್ರೆ ಮೊದಲೊಂದು ಲೆಕ್ಕ ಇನ್ಮುಂದೆ ಇನ್ನೊಂದು ಲೆಕ್ಕ ಅನ್ನೋ ಹಾಗಿದೆ ವರ್ಣದಲ್ಲಿ ಅಂದುಕೊಂಡಂತಿಲ್ವ ಎಲೆಕ್ಷನ್ ಬ್ಯಾಟಲ್ ಒಂದು ಕೇಕ್ ವಾಕ್ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ ಅಂತ ಲೆಕ್ಕಾಚಾರ ಆಯ್ತು ಆದ್ರೆ ಈಗ ಪ್ರಬಲವಾದಂತ ಅಭ್ಯರ್ಥಿ ಅದು ಕೂಡ ಯುವ ಅಭ್ಯರ್ಥಿ ಬೇವೈ ವಿಜೇಂದ್ರ ಅವರನ್ನ ಅಲ್ಲಿಗೆ ತರೋ ಮೂಲಕ ಒಂದು ದೊಡ್ಡ ಸಮರವನ್ನ ಸಾರೋದಕ್ಕೆ ಈಗ ಬಿಜೆಪಿ ಲೆಕ್ಕಾಚಾರ ಹಾಕಿದೆ ಟಿವಿ 9 ನಲ್ಲಿ ವರುಣ ರಣಕದನದ ಕಂಪ್ಲೀಟ್ ಡೀಟೇಲ್ಸ್ ವರುಣದಲ್ಲಿ ಟ್ರೆಂಡ್ ಹೇಗಿದೆ ಅದನ್ನ ಅರಿಯೋದಕ್ಕೆ ಈಗ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ ಅದರಲ್ಲೂ ಬಿಎಸ್ವೈ ಸ್ವತಃ ಅವರೇ ಮೈಸೂರಿಗೆ ಭೇಟಿ ನೀಡುತ್ತಿರೋದು ಅವರ ಪುತ್ರನ ಜೊತೆಗೆ ಖಾಸಗಿ ಕಾರ್ಯಕ್ರಮ ಕೇವಲ ನೆಪ ಮಾತ್ರ ಆದರೆ ಮತದಾರರ ಮನ್ ಕಿ ಬಾತ್ ಏನು ಹೇಳುತ್ತೆ ಈ ಹಿಂದೆ ವಿಜೇಂದ್ರ ಅವರು ಸಾಕಷ್ಟು ಪ್ರಚಾರ ನಡೆಸಿದ್ರು ಇನ್ನೇನ ಅವರ ಅಭ್ಯರ್ಥಿ ಅನ್ನೋ ರೀತಿಯಾಗಿ ಇತ್ತು ಬಹಳಷ್ಟು ಕಡೆ ಜನ ವಿಜೇಂದ್ರ ಅವರಿಗೆ ನಿಲ್ಲಬೇಕು ಅಂತ ಇತ್ತು ಆದರೆ ಈಗ ಆ ಕಾಲ ಕೂಡ ಬಂದಿದ್ಯಾ ಸ್ಪರ್ಧೆ ಬಗ್ಗೆ ಚರ್ಚೆ ಇದೆ ಅಂತ ಬಿಎಸ್ವೈ ಸುಳಿವನ್ನ ಕೊಟ್ಟಿದ್ದಾರೆ ಈ ಹೇಳಿಕೆ ಬೆನ್ನಲ್ಲೇ ಈಗ ಮೈಸೂರಿಗೆ ತಂದೆ ಮಗ ಇಬ್ಬರೂ ಕೂಡ ಎಂಟ್ರಿ ಕೊಟ್ಟಿರೋದಿದೆಯಲ್ಲ ಇದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ತಮ್ಮ ಪುತ್ರನ ಕ್ಷೇತ್ರಕ್ಕೆ ಯತೀಂದ್ರ ಅವರ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ ಈಗ ಪುತ್ರನ ಪರವಾಗಿ ಬಿಎಸ್ವೈ ಅವರು ಅಲ್ಲಿಗೆ ಬರ್ತಾ ಇದ್ದಾರೆ ಇನ್ನು ವರುಣ ಬ್ಯಾಟಲ್ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾರು ಅಲ್ಲಿ ಸಿದ್ದರಾಮಯ್ಯ ಅವರ ಆಪೋಸಿಟ್ ನಿಲ್ತಾರೆ ಅನ್ನೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುಳಿವುಗಳು ಕೂಡ ಸಿಗ್ತಾ ಇದೆ ಕ್ಲೂಗಳು ಸಿಗ್ತಾ ಇದೆ ಸಿದ್ದರಾಮಯ್ಯ ಎದುರಾಳಿ ಆಗೇ ಬಿಡ್ತಾರ ವಿಜೇಂದ್ರ ವಿಜೇಂದ್ರ ಹೆಸರು ತಳಕಾಕೊಂಡಿರೋದು ಬೊಮ್ಮಾಯಿ ಏನು ಹೇಳಿದ್ರು ಇದಕ್ಕೆ ಖಂಡಿತ ನಾವು ಸಿದ್ದರಾಮಯ್ಯನವರ ವಿರುದ್ಧ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನ ಹಾಕ್ತೀವಿ ಹಾಗಾದ್ರೆ ಆ ಪ್ರಬಲ ಅಭ್ಯರ್ಥಿ ಬಿವೈ ವಿಜೇಂದ್ರನ ಮತ್ತು ಬಿಎಸ್ವೈ ಬಾಯಲ್ಲಿ ಆ ಪ್ರಬಲ ಅನ್ನೋ ಮಾತು ಬರ್ತಾ ಇರುವಂಥದ್ದು ಈಗ ಕಾಂಗ್ರೆಸ್ನಲ್ಲಿ ಒಂಥರ ಟೆನ್ಷನ್ ಶುರು ಮಾಡಿದೆ ಸಿದ್ದರಾಮಯ್ಯ ವಿರುದ್ಧ ರೆಡಿ ಆಗಿ ಬಿಡ್ತಾ ವಿಜಯ ಬಾಣ ವರ್ಣದಲ್ಲಿ ವಿಜೇಂದ್ರ ಸ್ಪರ್ಧೆಯ ಬಗ್ಗೆ ಈಗ ಬಹಳ ಮೇಜರ್ ಆದಂತಹ ಸುಳಿವನ್ನ ಸಿಎಂ ನೀಡಿದ್ದಾರೆ ವಿಜೇಂದ್ರ ವರ್ಣದಲ್ಲಿ ನಿಲ್ಲೋ ಬಗ್ಗೆ ಜನರ ಬೇಡಿಕೆ ಇದೆ ಜನ ಬಯಸ್ತಿದ್ದಾರೆ ವಿಜೇಂದ್ರ ನಿಲ್ಲಬೇಕು ಅಂತ ಅಂತಿಮ ತೀರ್ಮಾನ ಯಡಿಯೂರಪ್ಪನವರು ತೆಗೆದುಕೊಳ್ತಾರೆ ಪಾರ್ಲಿಮೆಂಟರಿ ಬೋರ್ಡ್ ಈ ಬಗ್ಗೆ ತೀರ್ಮಾನ ಮಾಡುತ್ತೆ ದೇವನಹಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ಮಾತು ಹೇಳಿದ್ದಾರೆ ಬಿಎಸ್ವೈ ಅವರು ಸಮೀಕ್ಷೆ ಮಾಡ್ತಾರೆ ಇದು ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ವರ್ಣದಲ್ಲಿ ಖಂಡಿತವಾಗಿಯೂ ನಾವು ಪ್ರಬಲವಾದಂತಹ ಪೈಪೋಟಿಯನ್ನು ಕೊಡ್ತೀವಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು ಹೇಳಿದಂಗೆ ಅಲ್ಲಿ ಪ್ರಬಲ ಫೈಟನ್ನು ಕೊಡ್ತೀವಿ ಮತ್ತು ಅವರ ಅನಿಸಿಕೆಯಂತೆ ವಿಜೇಂದ್ರ ಅವರು ನಿಲ್ಲಬೇಕನ್ನುವಂಥದ್ದು ಅಲ್ಲಿಯ ಜನರ ಬೇಡಿಕೆ ಆಗಿದ್ದರೆ ಅಂತಿಮ ತೀರ್ಮಾನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನವನ್ನು ಮಾಡ್ತೀವಿ ಅದೇ ಈ ಆ ಕ್ಷೇತ್ರದ ಬಗ್ಗೆ ಯಡಿಯೂರಪ್ಪನವರು ಎಲ್ಲ ಸಮೀಕ್ಷೆ ಮಾಡಿ ಪಾರ್ಲಿಮೆಂಟ್ ಬೋರ್ಡಲ್ಲಿ ಅವರೇ ಸದಸ್ಯರಿದ್ದಾರೆ ಅಲ್ಲೇ ಪಾರ್ಲಿಮೆಂಟ್ ಬೋರ್ಡಲ್ಲಿ ಅಂತಿಮ ತೀರ್ಮಾನ ತಗೊಳ್ತೀವಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ರಾಮ್ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಮ್ ಕಳೆದ ಬಾರಿ 2018ರಲ್ಲೂ ಕೂಡ ಯಾವಾಗ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ನಿಲ್ತಾರೆ ಅಂತಂದಾಗ ಬಿಜೆಪಿ ಒಂದು ದೊಡ್ಡ ಸ್ಟ್ರಾಟಜಿನ ಪ್ಲೇ ಮಾಡಿತ್ತು ಶ್ರೀರಾಮುಲು ಅವ್ರನ್ನ ಅಲ್ಲಿಗೆ ತರೋ ಮೂಲಕ ಈಗ ಇಲ್ಲೂ ಕೂಡ ಅದೇ ಪ್ಲಾನನ್ನು ಏನಾದರೂ ಮಾಡಲಾಗ್ತಿದೆಯಾ ಶಿಕಾರಿಪುರದ ಜೊತೆಗೆ ವರುಣದಲ್ಲಿ ಕೂಡ ವಿಜೇಂದ್ರ ಕಣಕ್ಕಿಳಿಯುವಂಥ ಒಂದಷ್ಟು ಚರ್ಚೆ ನಡೀತಾ ಇದೆ ಏನಿದು ಸ್ಟ್ರಾಟಜಿ ಇದರಿಂದ ಸಿದ್ದರಾಮಯ್ಯ ಎಷ್ಟು ವಿಚಲಿತರ ಆಗಬಹುದು ಅಂತ ಕಡಿದಾಗಿ ಅವಿನಾಶ್ ವರುಣದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ ದಿನದಿಂದಲೇ ಅವರ ವಿರುದ್ಧ ಯಾರು ಸ್ಪರ್ಧೆ ಮಾಡ್ತೇನೆ ಒಂದು ಕುತೂಹಲ ಸಾಕಷ್ಟು ಇತ್ತು ಇದೀಗ ಆ ಒಂದು ಕುತೂಹಲಕ್ಕೆ ತೆರೆ ಬೀಳುವಂಥ ಹಂತ ತಲುಪಿದೆ ಅಂತ ಹೇಳ್ಬೋದು ಯಾಕಂದರೆ ಬಿಜೆಪಿ ಪದೇ ಪದೇ ಅದರಲ್ಲೂ ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪ ನಿನ್ನೆ ಹೇಳಿದಂಥ ಮಾತು ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ಹೇಳಿದಂತಹ ಮಾತು ಅಂದರೆ ಸಿದ್ದರಾಮಯ್ಯ ವಿರುದ್ಧ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸ್ತೇವೆ ಅಂತೇಳಿ ಮತ್ತು ವರುಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಆ ಪ್ರಬಲ ಅಭ್ಯರ್ಥಿ ವಿಜೇಂದ್ರ ಅಂತೇಳಿ ಯಾಕಂದರೆ ವಿಜೇಂದ್ರನ ಹೊರತುಪಡಿಸಿ ಬೇರೆ ಯಾರೂ ಬಂದರೂ ಸಹ ಸಿದ್ದರಾಮಯ್ಯ ವಿರುದ್ಧ ಅಷ್ಟಾಗಿ ಒಂದು ಫೈಟ್ ಬರೋದಿಲ್ಲ
ಇಲ್ಲ ಅಂತ ಮಾತನ್ನ ಹೇಳಿದ್ರು ಹೀಗಾಗಿ ಈ ಎಲ್ಲಾ ಚರ್ಚೆಗಳಿಗೆ ಪೂರಕವಾಗಿ ಬಿಜೆಪಿಯ ನಾಯಕರು ಮಾತನಾಡ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ವಿಜೇಂದ್ರ ಅವರ ಒಂದು ಏನು ಅಭ್ಯರ್ಥಿ ಆಗುವಂತದ್ದು ಫೈನಲ್ ಆಗಿ ಹೋಗಿದ್ಯಾ ಅನ್ನೋ ಒಂದು ಚರ್ಚೆಗೆ ಕಾರಣವಾಗಿದೆ ಅಷ್ಟೇ ಅಲ್ಲ ಇವತ್ತು ಸ್ವತಃ ಬಿಎಸ್ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಖಂಡಿತವಾಗಿಯೂ ವರ್ಣಾಗೆ ಹೋಗಲಿಲ್ಲ ಅಂತ ಹೇಳಿದ್ರು ಮೈಸೂರು ನಗರದಲ್ಲೇ ವರ್ಣಾ ವಿಧಾನಸಭಾ ಕ್ಷೇತ್ರದ ಕೆಲವು ಮುಖಂಡರನ್ನ ಅಂದ್ರೆ ಆಯ್ದ ಮುಖಂಡರನ್ನ ಕರೆಸಿಕೊಂಡು ಅಲ್ಲಿರುವಂತಹ ಪರಿಸ್ಥಿತಿಯ ಬಗ್ಗೆ ಬಿಎಸ್ ಯಡಿಯೂರಪ್ಪ ಅವರು ಖಂಡಿತವಾಗಿ ಮಾಹಿತಿಯನ್ನ ಪಡೆದುಕೊಳ್ತಾರೆ ಯಾಕಂದ್ರೆ ಮಗನ ಭವಿಷ್ಯದ ಪ್ರಶ್ನೆ ಇರೋದ್ರಿಂದಾಗಿ ಆ ರೀತಿಯಾದ ಕೆಲಸಗಳು ಆಗ್ತವೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅವಿನಾಶ್ ಧನ್ಯವಾದ ರಾಮ್